ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಅಂಶ ಏನಂದರೆ, ಬಾಲಾಜಿ ಒಬ್ಬ ಡೈಲಿ ವೇಜ್ ವರ್ಕರ್ ಆಗಿರ್ತಾರೆ, ದಿನಗೂಲಿ ಕೆಲಸಗಾರ, ವೆಲ್ಡಿಂಗು ಮತ್ತು ಕಟ್ಟಡದ್ದು ಬೇರೆ ಕಾರ್ಮಿಕ ಕೆಲಸದಲ್ಲಿ ಇರ್ತಾರೆ. ಹೀಗಿದ್ದಾಗ ನಿನ್ನೆ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳೊಂದಿಗೆ ರಾತ್ರಿ ಕುಡಿತಾ ಕೂತಾಗ ಒಂದು ಜಗಳ ಆಗಿ ಆ ಜಗಳದಿಂದ ಅವನಿಗೆ ಹಲ್ಲೆ ಆಗಿ ಆ ಹಲ್ಲೆಯಿಂದ ಮೃತರಾಗಿರ್ತಾರೆ ಅಂತ ಈವರೆಗೂ ಮೇಲ್ನೋಟಕ್ಕೆ ಕಂಡುಬಂದಿದೆ. ಆರೋಪಿಗಳ ಪತ್ತೆ ಕಾರ್ಯ ನಡೆದಿದೆ. ಯಾವ ಕಾರಣಕ್ಕೆ ಜಗಳ ಆಯಿತು ಹಾಗೂ ಹೇಗೆ ಹಲ್ಲೆ ಆಯಿತು ಅನ್ನೋದ್ರ ಬಗ್ಗೆ ನಿಖರವಾಗಿ ಆರೋಪಿ ಪತ್ತೆಯಾದಾಗ ಕಂಡುಬರುತ್ತೆ. ಅದನ್ನೇ ಹೇಳಿದ್ನಲ್ಲ, ಅದು ಯಾವ ಕಾರಣಕ್ಕೆ ಜಗಳ ಆಯಿತು, ಆಮೇಲೆ ಹೇಗೆ ಹಲ್ಲೆ ಆಯಿತು, ಯಾವ ಇದನ್ನ ವೆಪನ್ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಆರೋಪಿ ಪತ್ತೆಯಾದಾಗ ನಾವು ಹೇಳಬಲ್ಲು. ಆರೋಪಿ ಹಿನ್ನೆಲೆ ಅವರು ದಿನಗೂಲಿ ಕಾರ್ಮಿಕರೇ. ಸ್ನೇಹಿತರು ಇದ್ದರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನ ಖಚಿತಪಡಿಸ್ಕೋಬೇಕಾಗಿದೆ. ಅದು ಬಟ್ ಅವರು ಒಟ್ಟಿಗೆ ಕೂತ್ ಕುಡಿತಿದ್ರು, ನೇಪಾಳಿ ಒಬ್ಬನೇ ಇರ್ತಾನೆ ಅಲ್ಲಿ ಇಲ್ಲಿ, ಹಿಂಗೆ ಇದೇ ಮನೆಯಲ್ಲಿ ಮಲಗ್ತಾನೆ ಅಂತೇನಿಲ್ಲ, ಅಲ್ಲಿ ಇಲ್ಲಿ ಮಲಗ್ತಿದ್ದ. ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಅಂಶ ಏನಂದರೆ, ಬಾಲಾಜಿ ಒಬ್ಬ ಡೈಲಿ ವೇಜ್ ವರ್ಕರ್ ಆಗಿರ್ತಾರೆ, ದಿನಗೂಲಿ ಕೆಲಸಗಾರ, ವೆಲ್ಡಿಂಗು ಮತ್ತು ಕಟ್ಟಡದ್ದು ಬೇರೆ ಕಾರ್ಮಿಕ ಕೆಲಸದಲ್ಲಿ ಇರ್ತಾರೆ. ಹೀಗಿದ್ದಾಗ ನಿನ್ನೆ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳೊಂದಿಗೆ ರಾತ್ರಿ ಕುಡಿತಾ ಕೂತಾಗ ಒಂದು ಜಗಳ ಆಗಿ ಆ ಜಗಳದಿಂದ ಅವನಿಗೆ ಹಲ್ಲೆ ಆಗಿ ಆ ಹಲ್ಲೆಯಿಂದ ಮೃತರಾಗಿರ್ತಾರೆ ಅಂತ ಈವರೆಗೂ ಮೇಲ್ನೋಟಕ್ಕೆ ಕಂಡುಬಂದಿದೆ. ಆರೋಪಿಗಳ ಪತ್ತೆ ಕಾರ್ಯ ನಡೆದಿದೆ. ಯಾವ ಕಾರಣಕ್ಕೆ ಜಗಳ ಆಯಿತು ಹಾಗೂ ಹೇಗೆ ಹಲ್ಲೆ ಆಯಿತು ಅನ್ನೋದ್ರ ಬಗ್ಗೆ ನಿಖರವಾಗಿ ಆರೋಪಿ ಪತ್ತೆಯಾದಾಗ ಕಂಡುಬರುತ್ತೆ. ಅದನ್ನೇ ಹೇಳಿದ್ನಲ್ಲ, ಅದು ಯಾವ ಕಾರಣಕ್ಕೆ ಜಗಳ ಆಯಿತು, ಆಮೇಲೆ ಹೇಗೆ ಹಲ್ಲೆ ಆಯಿತು, ಯಾವ ಇದನ್ನ ವೆಪನ್ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಆರೋಪಿ ಪತ್ತೆಯಾದಾಗ ನಾವು ಹೇಳಬಲ್ಲು. ಆರೋಪಿ ಹಿನ್ನೆಲೆ ಅವರು ದಿನಗೂಲಿ ಕಾರ್ಮಿಕರೇ. ಸ್ನೇಹಿತರು ಇದ್ದರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನ ಖಚಿತಪಡಿಸ್ಕೋಬೇಕಾಗಿದೆ. ಅದು ಬಟ್ ಅವರು ಒಟ್ಟಿಗೆ ಕೂತ್ ಕುಡಿತಿದ್ರು, ನೇಪಾಳಿ ಒಬ್ಬನೇ ಇರ್ತಾನೆ ಅಲ್ಲಿ ಇಲ್ಲಿ, ಹಿಂಗೆ ಇದೇ ಮನೆಯಲ್ಲಿ ಮಲಗ್ತಾನೆ ಅಂತೇನಿಲ್ಲ, ಅಲ್ಲಿ ಇಲ್ಲಿ ಮಲಗ್ತಿದ್ದ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಅಂಶ ಏನಂದರೆ, ಬಾಲಾಜಿ ಒಬ್ಬ ಡೈಲಿ ವೇಜ್ ವರ್ಕರ್ ಆಗಿರ್ತಾರೆ, ದಿನಗೂಲಿ ಕೆಲಸಗಾರ, ವೆಲ್ಡಿಂಗು ಮತ್ತು ಕಟ್ಟಡದ್ದು ಬೇರೆ ಕಾರ್ಮಿಕ ಕೆಲಸದಲ್ಲಿ ಇರ್ತಾರೆ. ಹೀಗಿದ್ದಾಗ ನಿನ್ನೆ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳೊಂದಿಗೆ ರಾತ್ರಿ ಕುಡಿತಾ ಕೂತಾಗ ಒಂದು ಜಗಳ ಆಗಿ ಆ ಜಗಳದಿಂದ ಅವನಿಗೆ ಹಲ್ಲೆ ಆಗಿ ಆ ಹಲ್ಲೆಯಿಂದ ಮೃತರಾಗಿರ್ತಾರೆ ಅಂತ ಈವರೆಗೂ ಮೇಲ್ನೋಟಕ್ಕೆ ಕಂಡುಬಂದಿದೆ. ಆರೋಪಿಗಳ ಪತ್ತೆ ಕಾರ್ಯ ನಡೆದಿದೆ. ಯಾವ ಕಾರಣಕ್ಕೆ ಜಗಳ ಆಯಿತು ಹಾಗೂ ಹೇಗೆ ಹಲ್ಲೆ ಆಯಿತು ಅನ್ನೋದ್ರ ಬಗ್ಗೆ ನಿಖರವಾಗಿ ಆರೋಪಿ ಪತ್ತೆಯಾದಾಗ ಕಂಡುಬರುತ್ತೆ. ಅದನ್ನೇ ಹೇಳಿದ್ನಲ್ಲ, ಅದು ಯಾವ ಕಾರಣಕ್ಕೆ ಜಗಳ ಆಯಿತು, ಆಮೇಲೆ ಹೇಗೆ ಹಲ್ಲೆ ಆಯಿತು, ಯಾವ ಇದನ್ನ ವೆಪನ್ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಆರೋಪಿ ಪತ್ತೆಯಾದಾಗ ನಾವು ಹೇಳಬಲ್ಲು.
ಆರೋಪಿ ಹಿನ್ನೆಲೆ ಅವರು ದಿನಗೂಲಿ ಕಾರ್ಮಿಕರೇ. ಸ್ನೇಹಿತರು ಇದ್ದರ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನ ಖಚಿತಪಡಿಸ್ಕೋಬೇಕಾಗಿದೆ. ಅದು ಬಟ್ ಅವರು ಒಟ್ಟಿಗೆ ಕೂತ್ ಕುಡಿತಿದ್ರು. ನೇಪಾಲಿ ಒಬ್ಬನೇ ಇರ್ತಾನೆ ಅಲ್ಲಿ ಇಲ್ಲಿ, ಹಿಂಗೆ ಇದೇ ಮನೆಯಲ್ಲಿ ಮಲಗ್ತಾನೆ ಅಂತೇನಿಲ್ಲ, ಅಲ್ಲಿ ಇಲ್ಲಿ ಮಲಗ್ತಿದ್ದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.